ಲೋಕ ಜನಶಕ್ತಿ ಪಾರ್ಟಿ ವತಿಯಿಂದ 5 ಸಂಸದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಲೋಕ ಜನಶಕ್ತಿ ಪಾರ್ಟಿಯ ಯುವ ನಾಯಕ ಚಿರಾಗ್ ಪಾಸ್ವಾನ್ ಅವರು ಹಾಜಿಪುರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಸಚಿವ ಸಂಪುಟದಲ್ಲಿ ಸಚಿವರಾಗಿ ನೇಮಕರಾಗಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ರಾಜ್ಯ ಲೋಕ ಜನಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಜಗನ್ನಾಥ್ ಅವರು ಶುಭ ಕೋರಿದ್ರು. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಜಗನ್ನಾಥ್ ಅವರು ಮಾತನಾಡಿ, ಮಾಜಿ ಕೇಂದ್ರ ಸಚಿವರಾದ ರಾಮ್ ವಿಲಾಸ್ ಪಾಸ್ವಾನ್ ಅವರು ಜನಕಲ್ಯಾಣಕ್ಕೆ ಸ್ಥಾಪಿಸಿದ ಪಕ್ಷ ಲೋಕ ಜನಶಕ್ತಿ ಪಾರ್ಟಿ ನವದೆಹಲಿ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಇವತ್ತು ನಮ್ಮ ಇಡೀ ಭಾರತ ದೇಶನೇ ಇವತ್ತು ಒಂದು ಖುಷಿ ತರುವಂತ ವಿಷಯ. ಸನ್ಮಾನ್ಯ ದಿವಂಗತ ರಾಮ್ವಿಲಾಸ್ ಪಾಸ್ವಾನ್ಜಿಯವರ ಸುಪುತ್ರ ಚಿರಾಗ್ ಪಾಸ್ವಾನ್ಜಿಯವರು ಇವತ್ತು ನಮ್ಮ ಲೋಕ ಜನಶಕ್ತಿ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರು ಮತ್ತು ಇಂಡಿಯನ್ ಐಕಾನ್ ಅಂತಲೇ ಹೆಸರಾಗಿರ್ತಕ್ಕಂಥ ಚಿರಾಗ್ ಪಾಸ್ವಾನ್ಜಿಯವ್ರನ್ನ ಇವತ್ತು ನಾವು NDA ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದು, ಕ್ಯಾಬಿನೆಟ್ ದರ್ಜೆಗೆ ತಗೊಂಡಿರ್ತಕ್ಕಂಥದ್ದು ಭಾಳ ಸಂತೋಷಕರವಾದಂಥ ವಿಷಯ. ಈಗಾಗಲೇ ನರೇಂದ್ರ ಮೋದಿ ಅವ್ರಿಗೆ ನೇರವಾಗಿ ನಮ್ಮ ಚಿರಾಗ್ ಪಾಸ್ವಾನ್ಜಿಯವರು ಹೇಳ್ಬಿಟ್ಟಿದ್ದಾರೆ, ನೀವು ಯಾವುದೇ ಅಧಿಕಾರ ಹುದ್ದೆ ಕೊಟ್ಟರಿ ಕೊಡಲಿ ಬಿಡಲಿ, ನಾವು ಮಾತ್ರ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಒಂದು ಭರವಸೆ ಮತ್ತು ನಿಕಟವಾದಂಥ ಒಂದು ಮಾತನ್ನು ಈಗಾಗಲೇ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಯಾವುದೇ ಖಾತೆ ಕೊಟ್ಟರು ಕೂಡ ನಿಭಾಯಿಸ್ತಂಥ ಒಂದು ಕೇಪಬಲ್ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಚಿರಾಗ್ ಸಾಹೇಬರು, ಅದ್ರ ಎರಡೊಂದು ವಿಷಯ ಇಲ್ಲ ಸರ್. ಯುವಕರು ಯುವಕರ ಕಣ್ಮಣಿ ಪ್ರಮಾಣ ವಚನ ಸ್ವೀಕರಿಸಬೇಕು, ಯಾವುದೇ ಆದ ದೊಡ್ಡಲ್ಲಿ ಪ್ರಮಾಣ ವಚನ ಸ್ವೀಕರಿಸೋದು, ನೀವು ಏನು ಹೇಳ್ತೀರಾ ಸರ್? ಖಂಡಿತ. ಇವತ್ತು ಯೂಟ್ಯೂಬು ಫೇಸ್ಬುಕ್ಕು ಟ್ವಿಟರು ಇದ್ರಗೆಲ್ಲ ಹೋಗಿ ನೋಡಿದ್ರೆ ಚಿರಾಗ್ ಸಾಹೇಬ್ ಅಂತಕ್ಕಂಥದ್ದು ಅವರು ಒಂದು ಹೆಸರಲ್ಲ, ಈ ಯುವಶಕ್ತಿ ಐಕಾನ್ ಅಂತಕ್ಕಂಥದ್ದೇ ಹೆಸರು ತಗೊಂಡಿರ್ತಕ್ಕಂಥದ್ದು. ಇವತ್ತು ಅವ್ರು ಎಲ್ಲಿ ಬರ್ತಾರೆ ಎಲ್ಲಿ ಹೋಗ್ತಾರೆ ಅಂತಂದರೆ ನೀವು ಭಾಳಷ್ಟು ನೋಡಿರ್ಬೋದು, ಸುದ್ದಿ ಮಾಧ್ಯಮದಲ್ಲಿ ನೋಡಿರ್ಬೋದು, ಚಿತ್ರ ಕೆಲವು ಅವ್ರ ಫಂಕ್ಷನ್ಗಳು ನೋಡಿರ್ಬೋದು. ಕನಿಷ್ಠ ಪಕ್ಷ ಅಂತಂದರೆ 100,000, ಗರಿಷ್ಠ ಅಂತಂದರೆ ಅದು 10,00,000 ಆಗಿರ್ಬೋದು, 1 ಕೋಟಿ ಆಗಿರ್ಬೋದು, ಅದೆಷ್ಟು ಬೇಕಾದರೂ ಆಗಿರ್ಬೋದು. ಅಷ್ಟು ಜನ ಐಕಾನ್ಗಳು ಅಂದರೆ ಯುವಶಕ್ತಿಗಳು ಸೇರ್ತಾರೆ. ಯಾಕೆ ಅಂತಂದರೆ ಯುವಶಕ್ತಿಯ ಸ್ಫೂರ್ತಿಯೇ ಅಪ್ಪ. ಹಾಗಾಗಿ ಅವ್ರನ್ನ ನೋಡಿದ್ರೇ ಅವ್ರ ಭಾಷಣ ಅವ್ರ ವರ್ಚಸ್ಸು, ಅವರು ಕೂಡ ಮೂವಿ ಲ್ಯಾಂಡಿಂದ ಬಂದಂಥವ್ರು, ಒಂದು ಸಿನಿಮಾ ಮಾಡಿ ಬಂದಂಥವ್ರು. ಹಂಗಾಗಿ ಅವ್ರನ್ನ ಈ ಭಾರತ ದೇಶದಲ್ಲಿರ್ತಕ್ಕಂಥ ಯುವಶಕ್ತಿಗಳು ಭಾಳ ಇಷ್ಟಪಡ್ತಾರೆ. ಅವರ ಆಚಾರ ವಿಚಾರಗಳನ್ನ, ಅವ್ರ ಮಾತುಗಳನ್ನ, ಅವ್ರ ಭರವಸೆಗಳನ್ನ ಖಂಡಿತವಾಗಿ ಕೂಡ ಅಡಾಪ್ಟ್ ಮಾಡ್ಕೊಂಡು ನಾವು ಕೂಡ ಚಿರಾಗ್ ಸಾಹೇಬ್ ಥರನೇ ಆಗಬೇಕು ಅಂತಕ್ಕಂಥದ್ದು ಭಾಳ ಹುಮ್ಮಸ್ಸಿನಿಂದ ಏನು ಯುವಶಕ್ತಿಗಳು ಎಲ್ಲ ರೆಡಿ ಇದ್ದಾರೆ. ಅದು ಯುವಶಕ್ತಿಯ ಒಂದು ಯುವಶಕ್ತಿಗೆ ಕೊಡ್ತಕ್ಕಂಥದ್ದು ಅವರ ಒಂದು ದಿಟ್ಟ ಹೆಜ್ಜೆ ಇರ್ತಕ್ಕಂಥದ್ದು. ನಂತರ ಯುವಕರು ಎದ್ದೆ ಅವ್ರ ಮಗನೇ ಎದ್ದಿದ್ದಾರೆ, ಇವತ್ತು ಎಲ್ಲೋ ಒಂದು ಕಡೆ ಶಕ್ತಿ ಜಾಸ್ತಿ ಆಗಿದೆ ಅಲ್ವ? ಖಂಡಿತವಾಗಿ ಆಗಿದೆ. ಈಗ ನಾನು ಒಂದು ಮಾತು ಹೇಳ್ತೀನಿ, 1989-90 VP Singh ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿದ್ದರು ರಾಮ್ವಿಲಾಸ್ ಪಾಸ್ವಾನ್ಜಿಯವರು. ಆಗ ಸೋಷಿಯಲ್ ವೆಲ್ಫೇರ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಪ್ರಥಮ ಇಲಾಖೆ ಮಿನಿಸ್ಟರ್ ಆದಂಥವ್ರು ಪಾಸ್ವಾನ್ ಸಾಹೇಬರು. ಬಟ್ ಅದೃಷ್ಟ ಅಂದರೆ ಇವಾಗ ಚಿರಾಗ್ ಸಾಹೇಬರು ಕೂಡ ಅದೇ ಒಲಿತದೆ ಅಂತಕ್ಕಂಥದ್ದನ್ನು ನಾವು ಕೇಳ್ಪಟ್ಟಿದ್ದೀವಿ. ಈಗ ಈ ಸಮಾಜದಲ್ಲಿ ಎಷ್ಟೇ ನೋವು ಕಷ್ಟಗಳು ಏನೇ ಇದ್ದರೂ ಕೂಡ ನಮ್ಮ ಚಿರಾಗ್ ಸಾಹೇಬರಂತೂ ನಾವು ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೀವಿ. ಅವರು ಸ್ಟೂಡೆಂಟ್ ಇದ್ದಾಗಿಂದಲೂ ಕೂಡ ನಾವು ಭಾಳ ಹತ್ತಿರದಿಂದ ನೋಡಿದ್ದೀವಿ. ಪಾಸ್ವಾನ್ ಸಾಹೇಬ್ರ ಹತ್ರ ನಮ್ಮ ನಿಕಟ ಸಂಪರ್ಕ 20-25 ವರ್ಷಗಳ ಕಾಲ ನಾವು ಅವ್ರ ಜೊತೆಯಲ್ಲಿ ನಾವು ಗುರುತಿಸ್ಕೊಂಡಿರ್ತಕ್ಕಂಥದ್ದು ನಮಗೆ ಕಾಣಿಸ್ತಾ ಇದೆ. ನಾವು ಆಲ್ರೆಡಿ ಕಾರ್ಯಕರ್ತರಾಗಿ ಬಂದಿದ್ದೀವಿ. ಹಾಗಾಗಿ ಚಿರಾಗ್ ಸಾಹೇಬರು ಈಗ ಜೀವನ ಉದ್ದಕ್ಕೂ ಕೂಡ ಒಳ್ಳೆ ಒಂದು ವಿಚಾರಗಳು, ಒಳ್ಳೆ ಆದೇಶಗಳು, ಒಳ್ಳೆ ತತ್ವಗಳು ಅವನು ಈ ಕಡೆ ಬಂದಿರ್ತಕ್ಕಂಥದ್ದು. ಮತ್ತು ಇನ್ನೊಂದು, ಅವರಲ್ಲಿ ನಾನತ್ವ ಅನ್ನೋದಿಲ್ಲ, ಎಲ್ಲರನ್ನು ಪ್ರೀತಿಸುವಂಥ ಹೃದಯ, ಈ ಸಮಾಜವನ್ನು ಪ್ರೀತಿಸೋ ಹೃದಯ, ಬಡಜನಗಳನ್ನ ಪ್ರೀತಿಸುವಂಥ ಹೃದಯ, ಆಮೇಲೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ಮತ್ತು ಮೈನಾರಿಟೀಸು ಎಲ್ಲರನ್ನೂ ಕೂಡ ಯಾವುದೇ ಜಾತಿ ವರ್ಗ ಧರ್ಮ ಇಲ್ಲದೇನೆ ಪ್ರೀತಿಸುವಂಥ ಏಕೈಕ ವ್ಯಕ್ತಿ ಅಂದರೆ ಅದು ಚಿರಾಗ್ ಪಾಸ್ವಾನ್ ಅಂತ ನನ್ನ ಭಾವನೆಯಲ್ಲಿ ನಾನು ಹೇಳ್ಬೋದು. ಮತದಾರರು ದೇಶದ ಮತದಾರರು ರಾಜ್ಯದ ಮತದಾರರಿಗೆ ಏನು ಹೇಳ್ತೀರಾ? ದೇಶದ ಮತದಾರರಿಗೆ ರಾಜ್ಯದ ಮತದಾರರಿಗೆ ಹೇಳೋದಿಷ್ಟೇ, ಈಗ ಸುಭದ್ರವಾದಂಥ ಒಂದು ಸರ್ಕಾರ ಕೊಟ್ಟಿದ್ದೀರಿ. ನರೇಂದ್ರ ಮೋದಿಯವರ ಅಭಿವೃದ್ಧಿ ಅಧಿಕಾರ 10 ವರ್ಷ ನಾವು ನೋಡಿದ್ದೀವಿ. ಇನ್ನು ಈ 5 ವರ್ಷದಲ್ಲಿ ಇನ್ನೂ ಭಾಳಷ್ಟು ಒಳ್ಳೊಳ್ಳೆ ಕೆಲಸಗಳು, ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಲಿ.
ಈ ಸಮಾಜಕ್ಕೆ ಇನ್ನ ಮನಮುಟ್ಟುವಂತ ಕೆಲಸಗಳು. ಎಲ್ಲಿ ಸ್ವಾಮೀಜಿಯವರು ಒಂದು ಮಾತನ್ನು ಹೇಳಿದ್ರು, ಒಂದು ಕತ್ತಲಲ್ಲಿರ್ತಕ್ಕಂಥ ಜನಗಳನ್ನ ಬೆಳಕಿನ ಕಡೆಗೆ ಕರ್ಕೊಂಡ್ಬರ್ತಕ್ಕಂಥ ನಮ್ಮ ಉದ್ದೇಶ ಅಂತ. ಆ ಮಾತನ್ನ ಅನುಸರಿಸ್ಕೊಂಡು ಆ ದಾರಿನ ಹಿಡ್ಕೊಂಡು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದ್ರೆ ಅಷ್ಟೇ ಸಾಕಾಗ್ತದೆ.